ಅಕ್ಕ ನಮ್ಮ ಚಿಕ್ಕಮ್ಮ ಯಾಕಕ್ಕ ನಮಗೆ ಇಷ್ಟೊಂದು ಕಷ್ಟಗಳನ್ನ ಕೊಡ್ತಾ ಇದ್ದಾರೆ ಅಮ್ಮ ಇರುವಾಗ ನಾವು ಎಷ್ಟೊಂದು ಸಂತೋಷವಾಗಿದ್ವೋ ಇವಾಗ ಅಷ್ಟೊಂದು ಕಷ್ಟಪಡ್ತಿದ್ದೀವಕ್ಕ ಇದನ್ನೆಲ್ಲ ನಾವಿವಾಗ ಯೋಚನೆ ಮಾಡ್ತಾ ಇದ್ದರೆ ನಾವು ಸ್ವಲ್ಪ ಹೊತ್ತಿನೂ ನೆಮ್ಮದಿಯಾಗಿ ಇರೋದಿಲ್ಲ ಮನೆಗೆ ಹೋದ್ಮೇಲೆ ನಾವು ಅವ್ರ ಜೊತೆ ಬೈಗಳನ್ನು ಏಟು ತಿಂತಾನೆ ಇರಬೇಕು ಇವಾಗ ಸ್ಕೂಲ್ಗೆ ಹೋಗ್ತಿದ್ದೀವಲ್ಲ ಇವಾಗ ಯಾಕೆ ಆ ಯೋಚನೆ ಅಲ್ಲ ಹಾಂ ಗಣೇಶಣ್ಣ ನೀವು ಇಷ್ಟೊಂದು ಗಾಬರಿಯಾಗಿದ್ದೀರಲ್ಲ ಏನಾಯ್ತಣ್ಣ ನಮ್ಮ ವೆಂಕಯ್ಯನ ಬಾಯಿ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ತಾನೆ ಅವನು ನಮ್ಮ ಊರಿನ ಪಕ್ಕದಲ್ಲಿರುವ ಕಾಡಲ್ಲಿ ಒಬ್ಬರು ಸ್ವಾಮೀಜಿ ಬಂದು ಧ್ಯಾನ ಮಾಡ್ತಿದ್ರಂತೆ ಇವನು ಹೋಗಿ ಅವರ ಧ್ಯಾನವನ್ನು ಕೆಡಿಸ್ಬಿಟ್ಟಿದ್ದಾನೆ ಅದರಿಂದ ಅವರು ಕೋಪಗೊಂಡು ಅವನಿಗೆ ಏನೋ ಶಾಪನ ಕೊಟ್ಬಿಟ್ಟಿದಾರಂತೆ ಅಯ್ಯೋಯ್ಯೋ ಹಾಗೇನಾ ನಾವು ಕೂಡ ಬರ್ತೀವಿ ಬನ್ನಿ ಅಣ್ಣ ವೆಂಕಯ್ಯ ಚಿಕ್ಕಪ್ಪನಿಗೆ ಬಾಯಿ ಜಾಸ್ತಿನೇ ಅದು ನಿಜಾನೇ ಆದರೆ ಅವರಿಗೆ ಒಳ್ಳೆ ಮನಸ್ಸು ನಮ್ಮ ಚಿಕ್ಕಮ್ಮ ಎಷ್ಟು ಸಲ ಹಿಂಸೆ ಮಾಡಿದಾಗ ನಮ್ಮನ್ನ ಬಂದು ಅವರೇ ಕಾಪಾಡಿರೋದು ನೆಲದ ಮೇಲೆ ಬಿದ್ದು ಒದ್ದಾಡುತ್ತಿರುವ ವೆಂಕಯ್ಯನನ್ನು ಕಂಡು ಬಾಲು ಕೀರ್ತಿ ಹಳಕ್ಕೆ ಶುರು ಮಾಡಿದ್ರು ಸ್ವಾಮಿ ನಮ್ಮ ಚಿಕ್ಕಪ್ಪ ನಿಮ್ ಜೊತೆ ಏನಾದ್ರೂ ತಪ್ಪಾಗಿ ನಡ್ಕೊಂಡಿರ್ಬೋದು ಯಾಕಂದ್ರೆ ಅವರು ಮನುಷ್ಯರು ಆದ್ರೆ ನೀವು ಸ್ವಾಮೀಜಿ ಅದರಲ್ಲೂ ಶಾಂತಮೂರ್ತಿ ನೀವೀಗೇ ಮಾಡಿರೋದು ಸರಿನಾ ನೀವೇ ಸ್ವಲ್ಪ ಹೇಳಿ ನೋಡೋಣ ಅದಕ್ಕೆ ನನ್ನನ್ನೇ ಪ್ರಶ್ನೆ ಕೇಳ್ತೀರಾ ಪ್ರಶ್ನೆ ಕೇಳ್ತೀವ ಅಯ್ಯೋ ಇಲ್ಲ ಸ್ವಾಮಿ ನಮ್ಮ ಚಿಕ್ಕಮ್ಮ ನಮಗೆ ಹಿಂಸೆ ಮಾಡುವಾಗ ನಮ್ಮ ಜೊತೆ ನಿಂತು ನಮಗೆ ಸಪೋರ್ಟ್ ಆಗಿ ಮಾತಾಡೋಕ್ಕೆ ಇವರು ಮಾತ್ರ ಇರೋದು ಆದರೆ ಇವಾಗ ಇವರು ಇಲ್ಲ ಅಂದರೆ ನಮಗೋಸ್ಕರ ಯಾರೂ ಕೂಡ ಇರೋದಿಲ್ಲ ಸ್ವಾಮಿ ಇಷ್ಟು ಚಿಕ್ಕ ಮಕ್ಕಳ ಕಣ್ಣೀರನ್ನು ನೋಡಿ ನಿಮ್ಮ ಚಿಕ್ಕಪ್ಪನ ಸುಮ್ಮನೆ ಬಿಡ್ತಾ ಇದ್ದೀನಿ ಹಾಗೇನೆ ಅವನು ಯಾವಾಗಲೂ ನಿಮ್ಮ ಜೊತೆನೇ ಇರ್ತಾನೆ ನಿಮ್ಮ ಎಲ್ಲ ಕಷ್ಟಗಳನ್ನು ನೋಡಿ ನನಗೂ ತುಂಬ ಬೇಜಾರಾಗ್ತಾ ಇದೆ ಇನ್ನು ಮುಂದೆ ನಿಮ್ಮ ಕಷ್ಟನೇ ಇರೋದಿಲ್ಲ ನೀವು ಅಳುವಾಗೆಲ್ಲ ನಿಮಗೆ ಕಣ್ಣೀರು ಬರುತ್ತೆ ಆದರೆ ಆ ಕಣ್ಣೀರು ನಿಮಗೆ ಒಳ್ಳೆ ದಾರಿನ ತೋರಿಸುತ್ತೆ ಅದಕ್ಕೇನೆ ನಾನು ನಿಮಗೆ ಒಂದು ವರನ ಕೊಡ್ತೀನಿ ನೀವು ಅಳುವಾಗ ಬರುವಂತಹ ಕಣ್ಣೀರೆಲ್ಲ ಚಿನ್ನವಾಗುತ್ತೆ ಹಾಗೆ ಅಂತ ಹೇಳಿ ಸ್ವಾಮೀಜಿ ವರವನ್ನು ಕೊಟ್ಟು ಹೋದರು ಹಾ ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ಬೇಡಿ ಮನೇಲಿರಿ ನಿಮಗೆ ಮನೇಲಿ ಕೆಲಸ ಇದೆ ಅಂತ ಹೇಳಿದ್ರೆ ಹಾಂ ನೀವು ಕೇಳಲೇ ಇಲ್ಲ ಇವಾಗ ನನ್ನ ಕೈಯಿಂದ ಚೆನ್ನಾಗಿ ಪೂಜೆ ಇದೆ ಹಾಗೆ ಅಂತ ಕೋಲ್ ತಗೊಂಡು ಅವಳು ಇಬ್ರಿಗೂ ಚೆನ್ನಾಗಿ ಒಡಿದ್ಲು ಅಯ್ಯಯ್ಯೋ ಹೊಡಿಬೇಡಿ ಚಿಕ್ಕಮ್ಮ ಚಿಕ್ಕಮ್ಮ ಒಡಿಬೇಡಿ ಚಿಕ್ಕಮ್ಮ ಹಾಗೆ ಅಂತ ಅವರು ಅಳ್ತಿರುವಾಗ ಅವರ ಕಣ್ಣಿನಿಂದ ಚಿನ್ನ ಕಣ್ಣೀರಾಗಿ ಬಂದು ಬಿತ್ತು ಹಾ ಇದೇನು ನೀವು ಅಳುವಾಗ ನಿಮ್ಮ ಕಣ್ಣಿನಿಂದ ಚಿನ್ನ ಕಣ್ಣೀರಾಗಿ ಬರ್ತಾ ಇದೆ ದಿನ ನೀವು ನನಗೆ ಬಾರ ಅಂತ ತಿಳ್ಕೊಂಡೆ ಇವಾಗ ನಂಗೆ ಗೊತ್ತಾಯಿತು ನೀವು ನನ್ನ ಚಿನ್ನಗಳು ಅಂತ ಹಾಗೆ ಹೇಳಿ ಕಣ್ಣೀರಿನಿಂದ ಬಂದ ಎಲ್ಲ ಚಿನ್ನವನ್ನು ತಗೊಂಡೋದ್ಲು ಹಬ್ಬ ಊರ್ಮಿಳಕ್ಕ ಇಷ್ಟೊಂದು ಚಿನ್ನ ನಿಮಗೆ ಎಲ್ಲಿಂದ ಬಂತು ಹಾ ಅದು ಅದು ಬಂದು ಹಾ ನಂಗೆ ಗೊತ್ತಿರೋರು ಕಡಿಮೆ ರೇಟಿಗೆ ಮಾರದ್ರಾ ನಾನು ಅವ್ರ ಜೊತೆನೆ ತಗೊಂಡೆ ಅಕ್ಕ ಅಕ್ಕ ಪ್ಲೀಸ್ ಅಕ್ಕ ನನಗೂ ಸ್ವಲ್ಪ ತೆಕ್ಕೊಡ್ತೀರಾ ನೋಡಿ ಅಕ್ಕ ಹಾಂ ಸರಿ ಸರಿ ನೋಡೋಣ ಚಿಕ್ಕಮ್ಮ ನೀವು ಹೇಳಿದ ಹಾಗೇ ಎಲ್ಲ ಕೆಲಸನ ಮಾಡಿದ್ದೀವಿ ನಿಮ್ಮ ರೂಮ್ನ ಕ್ಲೀನ್ ಮಾಡಿದ್ದೀವಿ ನಿಮ್ಮ ಬಟ್ಟೆನ ಮಡಚಿಟ್ಟಿದ್ದೀವಿ ಇವಾಗ ನಾವು ಹೋಗಿ ಓದ್ತೀವಿ ಚಿಕ್ಕಮ್ಮ ಹಾಂ ನೀನೇನು ಇವಾಗ ಓದೋದು ಬೇಡ ನಿಮ್ಮ ಅಕ್ಕನ ಕರ್ಕೊಂಡು ಅಡುಗೆ ಮನೆಗೆ ಬಾ ಹಾಗೆ ಅಂತ ಊರ್ಮಿಳ ಅಡಿಗೆ ಮನೆಯೊಳಗೆ ಓದ್ಲು ಬಾಲನು ಕೀರ್ತಿನ ಕರ್ಕೊಂಡು ಅಡುಗೆ ಮನೆಯೊಳಗೆ ಹೋದ ಬಂದ್ರ ಮಕ್ಕಳೇ ಬನ್ನಿ ಬನ್ನಿ ಹಾಗೆ ಅಂತ ಅವಳು ಅವಳ ಕೈಯಲ್ಲಿದ್ದ ಕೀರ್ತಿಯ ಕೈಯಿಗೆ ಬಿಸಿಯನ್ನು ಇಟ್ಲು ಅಮ್ಮಾ ಉರಿತಾ ಉಂಟು ಅಯ್ಯೋ ಅಮ್ಮಾ ಚಿಕ್ಕಮ್ಮ ನೀವು ಯಾಕೆ ಹೀಗೆ ಮಾಡ್ತಿದ್ದೀರಾ ನೀವು ಹೇಳಿದ ಕೆಲಸ ಎಲ್ಲ ನಾವು ಮಾಡಿದೀವಿ ತಾನೇ ಹಾಗೆ ಅಂತ ಅವನು ಹೇಳಿದ ತಕ್ಷಣ ಅವಳು ಅವನ ಕೈಗೂ ಬಿಸಿಯನ್ನು ಇಟ್ಲು ಇಬ್ಬರು ಜೋರಾಗಿ ಅಳ್ಳಿಕ್ಕೆ ಶುರು ಮಾಡಿದ್ರು ಅವರ ಕಣ್ಣಿನಿಂದ ಚಿನ್ನ ಧಾರಾಳವಾಗಿ ಬಂದು ಬೀಳ್ತಾ ಇತ್ತು ಹಾಂ ಇದಕ್ಕೋಸ್ಕರನೇ ನಿಮಗೆ ಬಿಸಿ ಇಟ್ಟಿದ್ದು ನನಗೆ ಇಷ್ಟು ಚಿನ್ನ ಸಾಕಾಗಲ್ಲ ಇನ್ನೂ ಜಾಸ್ತಿ ಜಾಸ್ತಿ ಬೇಕು ಹಾಗೆ ಅಂತ ಹೇಳಿ ಇಬ್ರಿಗೂ ಅಲ್ಲಲ್ಲಿ ಬಿಸಿನ ಇಡ್ತಾ ಇದ್ಲು ಅದನ್ನು ನೋಡಿ ಇಬ್ರು ಜೋರಾಗಿ ಅಳ್ಳಕ್ಕೆ ಪ್ರಾರಂಭಿಸಿದ್ರು ಚಿನ್ನ ಪ್ರವಾಹದಂಗೆ ಅಡುಗೆ ಮನೆಯಲ್ಲಿ ಉಕ್ಕಿ ಇತ್ತು ಆ ಚಿನ್ನದ ಪ್ರವಾಹದಲ್ಲಿ ಊರ್ಮಿಳನ ಕಾಲು ಹೋಯ್ತು ತಕ್ಷಣ ಆ ಚಿನ್ನದ ಪ್ರವಾಹ ಬಿಸಿಯಾಗಿ ಬದಲಾಗಿ ಅವಳ ಕಾಲನ್ನು ಸುಟ್ಟುಬಿಡ್ತು ಅಯ್ಯಯ್ಯೋ ಕಾಪಾಡಿ ಅಯ್ಯಯ್ಯೋ ನನ್ನ ಕಾಪಾಡಿ ದುರ್ಮಿಲಾ ಅದು ಅವರಿಗೆ ಸಿಕ್ಕಿದ ವರ ಆದರೆ ನಿನ್ನ ದುರಾಸೆಯಿಂದ ದುರುಪಯೋಗ ಮಾಡಿದ್ರೆ ಹೀಗೆ ಆಗುತ್ತೆ ಈ ಚಿನ್ನದ ಪ್ರವಾಹದಿಂದ ನಿನ್ನ ಕಾಲು ಎಷ್ಟು ತುಂಬಿತ್ತೋ ಅದುವರೆಗೂ ನಿನ್ನ ಕಾಲು ಬರದೇ ಹೋಗಲಿ ಇದುವೇ ನಿನ್ನ ದುರಾಸೆಯ ಪ್ರತಿಫಲ ಅಯ್ಯಯ್ಯೋ ಏನು ಹೀಗೆ ಆಗ್ಬಿಡ್ತು ಚಿಕ್ಕಮ್ಮ ನಿಮಗೆ ಶಾಪ ಬಂತು ಅಂತ ಬೇಜಾರ್ ಮಾಡಬೇಡಿ ನಿಮಗೆ ಸಹಾಯ ಮಾಡಲಿಕ್ಕೆ ನಾವಿದ್ದೀವಿ ಹಾಗೆ ಅಂತೇಳಿ ಕೀರ್ತಿ ಬಾಲು ಊರ್ಮಿಳನಿಗೆ ಸಹಾಯ ಮಾಡಿದ್ರು ಅದರಿಂದ ಸ್ವಲ್ಪ ಸ್ವಲ್ಪವಾಗಿ ಊರ್ಮಿಳನ ಮನಸ್ಸು ಬದಲಾಗಕ್ಕೆ ಆರಂಭಿಸಿತು ಬಾಲು ಕೀರ್ತಿಯ ಮೇಲೆ ಸ್ವಲ್ಪ ಸ್ವಲ್ಪವಾಗಿ ಪ್ರೀತಿ ಅಧಿಕವಾಗಿದ್ದರಿಂದ ಊರ್ಮಿಳನ ಆರೋಗ್ಯ ಕೂಡ ಸ್ವಲ್ಪ ಸ್ವಲ್ಪವಾಗಿ ಸರಿಯಾಗುತ್ತಾ ಬಂತು ಓಹೋ ಸ್ವಾಮೀಜಿಯ ಶಾಪದಲ್ಲಿ ಪರಿಹಾರ ಕೂಡ ಇದೆಯಾ ನನ್ನ ಮಕ್ಕಳ ಮೇಲೆ ಪ್ರೀತಿ ತೋರಿಸಲು ಆರಂಭಿಸಿದ ತಕ್ಷಣ ನನ್ನ ಆರೋಗ್ಯ ಕೂಡ ಸರಿಯಾಯಿತು ಬಾಲು ಕೀರ್ತಿ ಎಂಬ ಬಡ ಮಕ್ಕಳು ಮಾತಾಡ್ಕೊಂಡೇ ಸ್ಕೂಲಿಗೆ ಹೋಗ್ತಾ ಇದ್ರು ಅಕ್ಕ ನಾಲ್ಕೈದು ದಿನದಿಂದ ನಮ್ಮ ಸರ್ ಹೇಳ್ತಾ ಇದ್ದಾರೆ ಅಲ್ವಾ ನೀವು ಸ್ಕೂಲ್ ಫೀಸ್ ಕಟ್ಟಿಲ್ಲ ಅದರಿಂದ ಸ್ಕೂಲಿಗೆ ಬರಬಾರ್ದು ಅಂತ ಹಾಂ ನಾವು ಮೊನ್ನೆಯಿಂದ ಸರ್ದು ಕಣ್ಣಲ್ಲಿ ಬೀಳ್ದೆ ಇದ್ದೋ ಅಲ್ವಾ ಇವತ್ತೂ ಹಾಗೇ ಇರೋಣ ಹೀಗೆ ಅವರು ಸ್ಕೂಲ್ ಗೇಟ್ ಹತ್ರ ಹೋಗ್ತಾ ಇರುವಾಗ ಅವರ ಸರ್ ಅಲ್ಲೇ ನಿಂತ್ಕೊಂಡು ಅವರಿಬ್ಬರನ್ನ ಒಳಗೆ ಹೋಗದ ಹಾಗೆ ನಿಲ್ಲಿಸಿದ್ರು ಹೇಳಿ ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ ಸ್ಕೂಲ್ ಫೀಸ್ ಕಟ್ಟದೆ ಸ್ಕೂಲ್ ಒಳಗೆ ಬರಬಾರ್ದು ಅಂತ ನಿಮಗೆ ನಾಚಿಕೆ ಆಗಲ್ವಾ ಸರ್ ನಮ್ಮ ತಂದೆ ನಾಳೆ ಅಥವಾ ನಾಡಿದ್ದು ದುಡ್ಡು ತಗೋಬಂದು ಕಟ್ತೀವಿ ಅಂತ ಹೇಳಿದ್ದಾರೆ ಸರ್ ಅಷ್ಟು ತನಕ ಒಳಗೆ ಬಿಡಿ ಸರ್ ಹೌದು ಸರ್ ನಾಡಿದ್ದು ಸ್ವಾತಂತ್ರ್ಯ ದಿನಾಚರಣೆ ಇದೆ ಅಲ್ವಾ ಸರ್ ಅಷ್ಟು ತನಕ ಆದರೂ ನಮ್ಮನ್ನ ಬರಲಿಕ್ಕೆ ಬಿಡಿ ಸರ್ ಅದ್ರ ಮೇಲೆ ನಾವು ದುಡ್ಡು ಕಟ್ಟೋದಿದ್ರೆ ನಮ್ಮನ್ನ ಕಳಿಸ್ಬಿಡಿ ಹಾಂ ನಿಮ್ಮ ಮುಖನ ಯಾವತ್ತಾದರೂ ಕನ್ನಡಿಯಲ್ಲಿ ನೋಡಿದ್ದೀರಾ ಒಣಗೋಗಿರೋ ಕೂದಲು ಅರ್ದೋಗಿರೋ ಬಟ್ಟೆ ಊಟ ಮಾಡದೆ ಒಣಗೋಗಿರೋ ಹೊಟ್ಟೆ ಹಾಂ ನಿಮ್ಮಂಥ ಮಕ್ಕಳು ಈ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಅಂತ ಗೊತ್ತಾದರೆ ನಮಗೇನೆ ಅವಮಾನ ಅದಕ್ಕೇ ನಿಮ್ಮನ್ನ ಒಳಗೆ ಬಿಡ್ತಾ ಇಲ್ಲ ನಾಡಿದ್ದು ಸ್ವಾತಂತ್ರ್ಯ ದಿನಾಚರಣೆಗೆ ನಮ್ಮ ಸ್ಕೂಲಿಗೆ ಕಲೆಕ್ಟರ್ ಬರ್ತಾ ಇದ್ದಾರೆ ಅವರು ನಿಮ್ಮನ್ನ ನೋಡಿದ್ರೆ ನಮ್ಮ ಬಗ್ಗೆ ಏನು ತಿಳ್ಕೊತಾರೆ ಇಲ್ಲಿ ಎಜುಕೇಷನ್ ಚೆನ್ನಾಗಿಲ್ಲ ಅಂತ ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊತಾರೆ ನೀವು ಒಳಗೆ ಬರಬೇಡಿ ಹೋಗಿ ಸರ್ ನೀವು ಓದಿರೋರು ತಾನೇ ನಿಮಗೆ ಗೊತ್ತಿಲ್ವಾ ಎಜುಕೇಷನ್ನ ವ್ಯಾಪಾರ ಮಾಡಬಾರ್ದು ಅಂತ ದೊಡ್ಡವ್ರನ್ನ ಹೀಗೆ ಮಾತಾಡಬಾರ್ದು ಅಂತ ನಂಗೆ ಗೊತ್ತು ಆದರೆ ಇಷ್ಟು ದೊಡ್ಡವರಾಗಿ ನಿಮಗೂ ಬುದ್ಧಿ ಇಲ್ಲ ಅಲ್ಲ ಸರ್ ಇಷ್ಟು ದಿನ ನಾವು ಫೀಸ್ ಕಟ್ಟಿಲ್ಲ ಅಂತಾನೆ ನೀವು ನಮ್ಮನ್ನ ಹಿಂಗೆ ನಡೆಸ್ತಾ ಇದ್ದೀರಾ ಅಂತ ನಾವು ತಿಳ್ಕೊಂಡಿದ್ದು ಆದರೆ ಇವಾಗ ಗೊತ್ತಾಯ್ತು ನಾವು ಬಡ ಮಕ್ಕಳು ಅಂತ ತಾನೇ ನಮ್ನ ಹೀಗೆ ನಡೆಸ್ತಾ ಇದ್ದೀರಾ ಸರಿ ಅಕ್ಕ ಬಾ ನಾವು ಮನೆಗೆ ಹೋಗೋಣ ಹಾಗೆ ಹೇಳಿ ಅವರು ಮನೆಗೆ ಹೋದ್ರು ಹೀಗೆ ಸ್ವಾತಂತ್ರ್ಯ ದಿನಾಚರಣೆಯೂ ಬಂತು ತಮ್ಮ ಇವತ್ತು ನಾವು ಸ್ಕೂಲಲ್ಲಿದ್ದಿದ್ರೆ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಧ್ವಜಾರೋಹಣ ಮಾಡೋದ್ನ ನೋಡಿರ್ಬೋದಲ್ವಾ ಧ್ವಜಾರೋಹಣದಲ್ಲಿ ದೇಶಭಕ್ತಿ ಬಗ್ಗೆ ಎಲ್ಲ ಹೇಳ್ತಾರೆ ಅದರಿಂದ ನಮಗೂ ಸಂತೋಷ ಆಗಿರುತ್ತೆ ಅಕ್ಕ ಧ್ವಜಾರೋಹಣ ಮಾಡೋದನ್ನ ನೋಡಲಿಕ್ಕೆ ನಾವು ಸ್ಕೂಲಿಗೆ ಹೋಗಿರ್ಬೋದು ಆದರೆ ಆ ಸರ್ ಹೇಳ್ಬಿಟ್ರಲ್ವಕ್ಕ ಅಕ್ಕ ಸ್ಕೂಲ್ ಹತ್ರ ಬರಬಾರ್ದು ಅಂತ ಆಮೇಲೆ ಏನು ಮಾಡೋದು ಈಗಿರುವಾಗ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ನೋಡಲಿಕ್ಕೆ ಸ್ಕೂಲಿಗೆ ಹೋಗ್ಬೇಕು ಅಂತ ಅವಶ್ಯಕತೆ ಇಲ್ಲ ಅದಕ್ಕೆ ರಾಷ್ಟ್ರಧ್ವಜನ ಮೇಲೆ ಕಟ್ತಾರೆ ಅನಿಸುತ್ತೆ ರಾಷ್ಟ್ರಧ್ವಜನ ನಾವು ಸ್ಕೂಲಿಂದ ಹೊರಗಡೆ ಆದರೂ ಹೋಗಿ ನೋಡ್ಬೋದು ಬಾ ಬೇಗ ಬೇಗ ಸ್ಕೂಲಿಗೆ ಹೋಗೋಣ ಹೀಗೆ ಅವರು ಸ್ಕೂಲ್ ಹತ್ರ ಹೋದಾಗ ತುಂಬ ಸಂಭ್ರಮವಾಗಿ ಇತ್ತು ಏನು ಇವತ್ತು ಇಷ್ಟೊಂದು ಸಂಭ್ರಮವಾಗಿ ಇದೆ ಅವರು ಹೇಳಿದ್ರಲ್ಲಕ್ಕ ಕಲೆಕ್ಟರ್ ಬರ್ತಾರೆ ಅಂತ ಅದಕ್ಕೇನೆ ನಮ್ಮ ಕಷ್ಟ ಎಲ್ಲ ಅವರಿಗೆ ಗೊತ್ತಾಗಬಾರ್ದು ಅಂತ ಇಷ್ಟೊಂದು ಸಂಭ್ರಮದಿಂದ ಮಾಡ್ತಾ ಇದ್ದಾರೆ ಸರಿ ಅಕ್ಕ ಇದೆಲ್ಲ ನಮಗೆ ಯಾಕೆ ರಾಷ್ಟ್ರಧ್ವಜನ ಆರಿಸಿದ್ರೆ ಅದನ್ನ ನೋಡಿಬಿಟ್ಟು ಮನೆಗೆ ಓದ್ವಾ ಅಂತಿರಬೇಕು ಹಾಂ ಹೌದು ಕಣೋ ನಮಗೆ ಬೇಕಾಗಿರೋದು ರಾಷ್ಟ್ರಧ್ವಜನ ಆರಿಸೋದು ತಾನೆ ಅದು ಆದ ತಕ್ಷಣ ನಾವು ಮನೆಗೆ ಹೋಗ್ಬಿಡೋಣ ಹೀಗೆ ಮಾತಾಡ್ತಾ ಇರುವಾಗ ಒಂದು ಹುಡುಗ ರೋಡಲ್ಲಿ ಫ್ಲಾಗ್ನ ಇಟ್ಕೊಂಡು ಓಡೋಡಿ ಬರ್ತಾ ಇದ್ದ ಆ ಸಮಯದಲ್ಲಿ ಅವ್ನ ಕೈಯಲ್ಲಿದ್ದ ಫ್ಲಾಗ್ ಕೆಳಗೆ ಬಿದ್ದೋಯ್ತು ಅಲ್ಲಿ ಪಕ್ಕದಲ್ಲೇ ಬರ್ತಿರೋ ಕಾರು ಆ ಫ್ಲ್ಯಾಗ್ ಹತ್ರ ಬಂದು ನಿಲ್ತು ಅಕ್ಕ ನೀ ಆ ಹುಡುಗನ ಇಡ್ಕೋ ಹಾಗೆ ಹೇಳಿ ಬಾಲು ವೇಗ ವೇಗವಾಗಿ ಆ ಫ್ಲ್ಯಾಗ್ ಇರೋ ಜಾಗಕ್ಕೆ ಓಡಿ ಓಡಿ ಬಂದ ಅವನು ವೇಗವಾಗಿ ಹೋಗಿ ಆ ಫ್ಲಾಗ್ನ ಕೈಯಲ್ಲಿ ತೆಗ್ದ ಅಷ್ಟರಲ್ಲಿ ಆ ಕಾರು ಬಂದು ಅವನು ಎದುರಲ್ಲಿ ನಿಂತಿತು ಏನಪ್ಪಾ ಯಾರ್ ನೀನು ಯಾಕೆ ಹೀಗೆ ಕಾರಿಗೆ ಅಡ್ಡ ಬಂದೆ ಅಯ್ಯ ತಪ್ಪಾಗಿ ತಿಳ್ಕೊಬೇಡಿ ಆ ಹುಡುಗನ ಕೈಯಿಂದ ಈ ಫ್ಲ್ಯಾಗ್ ರಸ್ತೆ ಮೇಲೆ ಬಿದ್ದೋಯ್ತು ಅದನ್ನ ನೋಡದೆ ಬಂದಿರೋ ನೀವು ಆ ಫ್ಲಾಗ್ ಮೇಲೆ ಗಾಡಿನ ಹತ್ತಿಸ್ಬಿಡ್ತೀರಾ ಅಂತ ನಮ್ಮ ರಾಷ್ಟ್ರಧ್ವಜನ ಕಾಪಾಡಬೇಕು ಅಂತಲೇ ನಾನೀಗ ಅಡ್ಡ ಬಂದೆ ಹಾಂ ನಿನ್ನಂಥವನೇ ಈ ರಾಷ್ಟ್ರಕ್ಕೆ ಬೇಕಾಗಿರೋದು ಹೌದು ಇಷ್ಟೊಂದು ರಾಷ್ಟ್ರಪ್ರೇಮಿಯಾಗಿರೋ ನೀನು ಇವತ್ತು ಸ್ಕೂಲಿಗೆ ಹೋಗದೆ ಯಾಕೆ ರಸ್ತೆಯಲ್ಲಿ ನಿಂತಿದ್ದೀಯಾ ನಾವು ಇಲ್ಲಿ ಪಕ್ಕದ ಸ್ಕೂಲಲ್ಲೇ ಓದ್ತಾ ಇದ್ದೀವಿ ಆದರೆ ನಾವು ಫೀಸ್ ಕಟ್ಟಿಲ್ಲ ಅಂತನೂ ನಾವು ಬಡ ಮಕ್ಕಳು ಅಂತನೂ ಈ ಸ್ಕೂಲಲ್ಲಿ ಓದಿದ್ರೆ ಈ ಸ್ಕೂಲಿನ ಮರ್ಯಾದೆ ಹೋಗ್ಬಿಡುತ್ತೆ ಅಂತ ಈ ಸ್ಕೂಲಿನವರು ನಮ್ಮನ್ನ ಸ್ಕೂಲಿಗೆ ಬರಬೇಡಿ ಅಂತ ಹೇಳಿಬಿಟ್ರು ಆದರೆ ಹೊರಗಿಂದಾದರೂ ರಾಷ್ಟ್ರಧ್ವಜವನ್ನು ಹಾರಿಸೋದನ್ನ ನೋಡಬೇಕು ಅಂತಲೇ ಇವಾಗ ಇಲ್ಲಿ ಬಂದು ನಿಂತಿದ್ದೀವಿ ಅಯ್ಯಯ್ಯೋ ನೀವು ಹೋಗಿ ಅಯ್ಯ ಸ್ಕೂಲಲ್ಲಿ ಇವಾಗ ರಾಷ್ಟ್ರಧ್ವಜನ ಹಾರಿಸ್ತಾರೆ ನಾವು ಹೋಗಿ ನೋಡಬೇಕು ಹಾಂ ನಾನು ಇಲ್ಲದಿದ್ದರೆ ಆ ಸ್ಕೂಲಲ್ಲಿ ರಾಷ್ಟ್ರಧ್ವಜನ ಆಡ್ಸೋದಿಲ್ಲ ನೀವು ನನ್ನ ಜೊತೆ ಒಳಗೆ ಬನ್ನಿ ಹಾಗೆ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಒಳಗೋದ್ರು ಅಯ್ಯ ನಮ್ಮ ಸರ್ ನೋಡಿದ್ರೆ ನಮ್ಮನ್ನ ಬೈತಾರೆ ಹಾಗೆ ಅಂತ ಅವ್ರು ಹೇಳ್ತಿರುವಾಗ ಅವ್ರ ಸರ್ ಎದುರಿಗೆ ಬಂದರು ಸರ್ ಈ ಮಕ್ಕಳೇನು ನಿಮ್ಮ ಜೊತೆ ಬರ್ತಿದ್ದಾರೆ ಇವರು ಬಡ ಮಕ್ಕಳು ಸರ್ ನೀವು ನಡೆಸ್ತಾ ಇರೋದು ಸ್ಕೂಲು ಸೌಂದರ್ಯ ಸ್ಪರ್ಧೆ ಅಲ್ಲ ಇವರೆಲ್ಲ ಚೆನ್ನಾಗಿರಲಿಕ್ಕೆ ಹೀಗೆ ಒಂದೊಳ್ಳೆ ಕರ್ತವ್ಯದಲ್ಲಿ ಇದ್ಕೊಂಡು ಜಾತಿ ಭೇದ ಬಣ್ಣ ಅಂತ ಹೇಳ್ತಾ ಇದ್ದೀರಲ್ಲ ನಿಮ್ಮನೆಲ್ಲ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಇನ್ನು ಮುಂದೆ ಈ ಎರಡು ಮಕ್ಕಳೂ ಇದೇ ಸ್ಕೂಲಲ್ಲಿ ಓದಬೇಕು ಆಮೇಲೆ ಇವ್ರ ಜೊತೆ ನೀವು ಯಾವ ಫೀಸ್ನೂ ತಗೋಬಾರ್ದು ಇವ್ರನ್ನ ಒಳಗೆ ಬರಬಾರ್ದು ಅಂತಲೂ ಹೇಳಬಾರ್ದು ಇವರು ಓದಲಿಕ್ಕೆ ಎಷ್ಟು ದುಡ್ಡು ಖರ್ಚಾದ್ರೇ ಅದನ್ನ ನಾನು ಕೊಡ್ತೀನಿ ಹ್ಞೂ ಇನ್ನು ಇವ್ರ ವಿದ್ಯಾಭ್ಯಾಸಕ್ಕೆ ಏನಾದರೂ ತೊಂದರೆ ಆದರೆ ನಿಮ್ಮ ಕೆಲಸದಿಂದ ತೆಗಿಯ ಅಧಿಕಾರ ನನಗಿದೆ ನೋಡ್ಕೊಳ್ಳಿ ಹಾಗೆ ಹೇಳಿ ಅವ್ರನ್ನ ಕರ್ಕೊಂಡು ಸ್ಕೂಲೊಳಗೆ ಹೋದ್ರು ಅಕ್ಕ ಯಾರಕ್ಕ ಇವರು ಹೀಗೆ ಮಾತಾಡ್ತಾ ಇದ್ದಾರೆ ಅಯ್ಯೋ ಹುಚ್ಚ ಇನ್ನೂ ನಿನ್ಗೆ ಗೊತ್ತಾಗ್ತಾ ಇಲ್ವಾ ನಮ್ಮ ಸರ್ ಹೇಳಿದ್ರಲ್ವಾ ಕಲೆಕ್ಟ್ರು ಬರ್ತಾರೆ ಅಂತ ಅವರು ಇವರೇ ಕಣೋ ಹಾಗಾದರೆ ನಾವು ಮಾಡಿರೋ ಒಳ್ಳೇದು ನಮಗೇ ಬಂತ ಸರಿ ಸರಿ ಬಾ ನಾವು ಧ್ವಜಾರೋಹಣ ಮಾಡೋದನ್ನ ನೋಡೋಣ ಬಾಲು ಕೀರ್ತಿ ಇಬ್ರು ಸೇರಿ ಕಲೆಕ್ಟ್ರ್ ಜೊತೆ ಧ್ವಜಾರೋಹಣವನ್ನು ಮಾಡೋದ್ನ ನೋಡಿ ಸಂತೋಷಪಟ್ರು